नमस्कार रिव्यू चैनल के स्वागत नानु सौख्यारे सवाल स्वीक विवाय विजयेंद्र दौड़ दौड़ सचिव आगदे साधसी तोरस्तार विवाय वि विजयेंद्र इतना हज्जे कुतूहल कारण आगे यशस्सक्रे विजयेंद्र भविष्य बहुत उज्ज्वल अब गमन से विचार ಹಾಗಾದ್ರೆ ಬಿವೈವಿ ಬಿಎಸ್ವೈ ಹೊಸ ಲೆಕ್ಕ ಏನು ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತೀರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ವಿಜಯೇಂದ್ರ ಸಂಘಟನಾ ಚತುರತೆಯನ್ನು ಮೆಚ್ಚಿ ಈಗಾಗಲೇ ಹೈಕಮಾಂಡ್ ಸಂಚಾಲಕನಾಗಿ ಅವರನ್ನ ನೇಮಕ ಮಾಡಿದೆ ಏಳು ಮೋರ್ಚೆಗಳ ಜವಾಬ್ದಾರಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಮಾವೇಶಗಳನ್ನು ವಿವಿಧ ಮೋರ್ಚಾಗಳ ಸಮಾವೇಶಗಳನ್ನು ಸಂಘಟಿಸುವ ಜವಾಬ್ದಾರಿಯನ್ನು ದೊಡ್ಡ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕಿದೆ ಈ ಮೂಲಕ ಲಿಂಗಾಯತ ನಾಯಕನಾಗಿ ರಾಜ್ಯ ಸುತ್ತೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಯಿತು ಹಾಗೆ ಬಿಎಸ್ವೈ ಯಾವ ಕಾರಣಕ್ಕೂ ನಾವು ಕಡೆಗಣಿಸಿಲ್ಲ ಅನ್ನೋದನ್ನು ಬಿಎಸ್ವೈ ಆಪ್ತರಿಗೆ ಅವರ ಅಭಿಮಾನಿಗಳಿಗೆ ಅವರ ಬೆನ್ನಿಗೆ ನಿಂತಿರುವಂಥ ಸಮುದಾಯಕ್ಕೆ ತಲುಪಿಸೋದಕ್ಕೆ ಮಗನನ್ನೇ ಕಳಿಸ್ಕೊಟ್ಟಂಗಾಯಿತು ಇದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ ಇದರ ನಡುವೆ ಈಗ ವಿಜಯೇಂದ್ರ ಹೊಸದೊಂದು ಸವಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಅದೇನಪ್ಪ ಅಂತ ಕೇಳಿದ್ರೆ ಈಗಾಗಲೇ ದೊಡ್ಡ ದೊಡ್ಡ ಸಚಿವರುಗಳು ನಮ್ಮಿಂದ ಆಗಲ್ಲ ಅಂತ ಹೆಜ್ಜೆ ಹಿಂದಿಟ್ಟಿರುವಂಥ ಮಂಡ್ಯ ಮಂಡ್ಯಗೆ ಈಗ ಉಸ್ತುವಾರಿ ನೇಮಕಾನೇ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಯಾಕಂದರೆ ಅಶೋಕ್ ಅವರು ಹಿಂದೆ ಸರಿದ ಮೇಲೆ ಗೋಪಾಲಯ್ಯ ಅವರಿಗೆ ಎರಡೆರಡು ಕಡೆ ಕೊಟ್ಟರೂ ಕೂಡ ಎಲೆಕ್ಷನ್ ಹೊತ್ತಲ್ಲಿ ಕಷ್ಟ ಹಾಸನ ಮಂಡ್ಯ ನಿಭಾಯಿಸೋದು ಈ ಥರ ಇರೋದ್ರಿಂದ ಮಂಡ್ಯದ ಕಥೆ ಏನು ಮಂಡ್ಯದಲ್ಲಿ ನಾವು ಈ ಬಾರಿ ಎರಡು ಮೂರು ಕ್ಷೇತ್ರ ಆದರೂ ಗೆಲ್ಲಲೇಬೇಕು ಅಂತ ಅಂದ್ಕೊಂಡಿರೋ ಬಿಜೆಪಿ ಅಲ್ಲಿ ಹೋಗೋದಕ್ಕೆ ಯಾರೂ ರೆಡಿ ಇಲ್ಲನೋ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದೆ ಈಗ ವಿಜಯೇಂದ್ರ ಒಕ್ಕಲಿಗರ ಕೋಟೆಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಖಾಡಕ್ಕಿಳಿತಿದ್ದಾರೆ ಅಲ್ಲಿಂದಾನೇ ತಮ್ಮ ಚುನಾವಣಾ ಪ್ರವಾಸವನ್ನು ಶುರು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಸಂಘಟಿಸೋದಕ್ಕೆ ಈಗ ತಯಾರಿ ಮಾಡಿದ್ದಾರೆ ಆಪ್ತರು ಬೆಂಬಲಿಗರೆಲ್ಲರೂ ಕೂಡ ಬಿಜೆಪಿಯ ಭದ್ರಕೋಟೆಯಿಂದ ನಿಮ್ಮ ಪ್ರವಾಸ ಶುರುವಾಗಲಿ ಅಂತ ಸಲಹೆ ಕೊಟ್ಟರೆ ನಾನು ತಳಮಟ್ಟದ ಸಂಘಟನೆಯನ್ನು ರಣತಂತ್ರವನ್ನು ನಂಬ್ತೀನಿ ಹಾಗಾಗಿ ಪಕ್ಷಕ್ಕೆಲ್ಲ ಸಂಕಷ್ಟ ಇದೆಯೋ ಅಲ್ಲಿಂದಾನೇ ನನ್ನ ಕೆಲಸ ಶುರುವಾಗತ್ತೆ ಅಂತ ಇದನ್ನು ಸವಾಲಾಗಿ ಸ್ವೀಕರಿಸಿ ಮಂಡ್ಯದಲ್ಲಿಯೇ ಕೆಲಸ ಶುರು ಮಾಡ್ತಾ ಇದ್ದಾರೆ ಒಕ್ಕಲಿಗರ ಕೋಟೆಯಲ್ಲಿ ಲಿಂಗಾಯತ ನಾಯಕನಾಗಿದ್ದರೂ ಕೂಡ ನಾನು ಬದಲಾವಣೆ ತರಬಲ್ಲೆ ಇದು ನನ್ನ ಸಂಘಟನಾ ಚತುರತೆ ಯಾರೂ ಬೇಡ ಅಂದ ಕಡೆಯೂ ಕೂಡ ನಾನು ಹೋಗಿ ಬದಲಾವಣೆ ತರುವ ಶಕ್ತಿ ಇದೆ ಅದಕ್ಕೆ ಎಕ್ಸಾಂಪಲ್ ಕೆ ಆರ್ ಪೇಟೆ ಕಳೆದ ಬಾರಿ ಗೆಲ್ಲಿಸಿದ್ದು ಅದೇ ಮಂಡ್ಯದಲ್ಲಿ ಈಗ ಮತ್ತೊಮ್ಮೆ ನಾನು ರಾಜಕೀಯ ಕೃಷಿ ಶುರು ಮಾಡ್ತೀನಿ ಅಂತ ಅಖಾಡಕ್ಕೆ ಇಳಿತಿದ್ದಾರೆ ಬಿವೈ ವಿಜಯೇಂದ್ರ ಈ ಮೂಲಕ ಮತ್ತೊಂದು ಪ್ರಶ್ನೆ ಹುಟ್ಟುಕೊಂಡಿದೆ ಈಗ ಸಂಘಟನೆ ಮಾಡೋ ವಿಚಾರದಲ್ಲೇನೋ ಸರಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಅಂತ ನಾಳೆ ಕ್ಷೇತ್ರದ ಆಯ್ಕೆಯೂ ಇದೇ ರೀತಿ ಇರಲಿದೆಯಾ ಅನ್ನೋದು ಚರ್ಚೆಗೆ ಕಾರಣವಾಗಿದೆ ಬಿಜೆಪಿಯ ಒಳಗಡೆ ಬಿಎಸ್ವೈ ಪ್ಲ್ಯಾನ್ ಏನಿದೆ ಹಾಗಾದರೆ ಶಿಕಾರಿಪುರ ಸೇಫ್ ಅಂತ ಘೋಷಣೆ ಮಾಡಿದ್ದಾರೆ ಆದರೆ ವಿಜಯೇಂದ್ರ ನಾನು ಬೇರೆ ರೀತಿಯಲ್ಲಿ ಕಾರ್ಯಾಚರಿಸ್ತೇನೆ ಅಂತ ಕೊಟ್ಟಿರುವಂಥ ಸುಳಿವು ತಳಮಟ್ಟದಿಂದ ನನ್ನ ರಣತಂತ್ರ ಬೇರೆ ಸ್ವರೂಪದಲ್ಲಿರುತ್ತೆ ಅಂತ ಅವರು ಆಡಿರುವ ಮಾತುಗಳು ಕ್ಷೇತ್ರದ ಆಯ್ಕೆಯಲ್ಲಿಯೂ ಅಚ್ಚರಿ ಹೆಜ್ಜೆಯನ್ನು ಇಡಲಿದ್ದಾರಾ ಅನ್ನುವಂಥ ವಿಚಾರ ಈಗ ಮುನ್ನೆಲೆಗೆ ಬರೋಕ್ಕೆ ಕಾರಣ ಆಗಿದೆ ಹೇಗೆ ಬಿಜೆಪಿಗೆ ಬರಡು ಭೂಮಿ ಅಂತಲೇ ಕರೆಸ್ಕೊಳ್ತಿದ್ದ ಕೆ ಆರ್ ಪೇಟೆ ಶಿರಾದಲ್ಲಿ ಬಿಜೆಪಿ ಗೆಲುವಿನ ರುವಾರಿಯಾಗುವ ಮೂಲಕ ಹೈಕಮಾಂಡ್ ಗಮನ ಸೆಳೆದರು ಅದೇ ರೀತಿಯಲ್ಲಿ ಈಗ ಹೊಸ ಪ್ಲ್ಯಾನ್ ಒಂದನ್ನು ರೆಡಿ ಮಾಡ್ಕೊಂಡಿದ್ದಾರಾ ಬಿವೈ ವಿ ಈಗ ಸದ್ಯ ಸಂಚಾಲಕನಾಗಿ ಮೋರ್ಚಾಗಳ ಸಮಾವೇಶವನ್ನು ಯಶಸ್ವಿಯಾಗಿ ಸಂಘಟಿಸಿದಲ್ಲಿ ಇಷ್ಟು ದಿನ ಬಿಜೆಪಿಯ ಸಮಾವೇಶಗಳು ಕಾರ್ಯಕ್ರಮಗಳು ದೆಹಲಿ ನಾಯಕರು ಬಂದರೂ ಕೂಡ ಎಲ್ಲ ಒಂದು ಸ್ವಲ್ಪ ಸಪ್ಪೆ ಹೊಡಿತಾ ಜನರನ್ನು ಸೇರಿಸುವಲ್ಲಿ ರಾಜ್ಯ ನಾಯಕರು ಫೇಲ್ ಆದ್ರ ಅನ್ನೋ ವಿಚಾರಗಳೇ ಹೆಚ್ಚು ಸದ್ದು ಮಾಡಿವೆ ವೈರಲ್ ಆಗಿವೆ ಖಾಲಿ ಕುರ್ಚಿಗಳೆಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಬಹಳ ಯಶಸ್ವಿಯಾಗಿ ಸಮಾವೇಶಗಳನ್ನು ಸಂಘಟಿಸಿ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಬಿವೈ ವಿ ಏನಾದರೂ ಅದ್ಧೂರಿ ಪ್ರದರ್ಶನ ತೋರಿದರೆ ಶಾ ಲೆಕ್ಕಾಚಾರ ಬದಲಾಗುವಂತಹ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಸೊ ಈ ಸಮಾವೇಶಗಳು ಬಿವೈ ವಿ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವಂತಹ ಬಹುದೊಡ್ಡ ಅವಕಾಶ ಅಂತಲೇ ಈಗ ಕಮಲಪಾಳ್ಯದಲ್ಲಿ ಚರ್ಚೆಯಾಗ್ತಿರೋದು ಕಾದು ನೋಡೋಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು